ಎಸ್ಸಿನ ಅನ್ನದಾತನ ಹೊಟ್ಟೆ ಮೇಲೆ ಹೊಡೆತ ಹೊಡಿತಾ ಇದೆ ಈ ಕೊರೋನಾ ಎನ್ನುವಂತ ಹೆಮ್ಮಾರಿ ಬೆಳೆ ಬಂದ್ರೂ ಕೂಡ ಮಾರಾಟ ಆಗ್ತಾ ಇಲ್ಲ ಮಾರಾಟ ಮಾಡೋ ಹಾಗಿಲ್ಲ ಕೊಳ್ಳೋರು ಕೂಡ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಕೇಳ ತೀರದಾಗಿದೆ ಅನ್ನದಾತರ ಗೋಡು ಮಾರ್ಕೆಟ್ ನಲ್ಲಿ ವ್ಯಾಪಾರ ಇಲ್ಲದೆ ಹೂವಿನ ಚೀಲ ತಿಪ್ಪೆ ಪಾಲಾಗ್ತಾ ಇದೆ ಮಾರುಕಟ್ಟೆ ಪಕ್ಕದ ತಿಪ್ಪೆಯಲ್ಲಿ ಹೂ ಬಿಸಾಕ್ತಾ ಇದ್ದಾರೆ ರೈತರು ಕೋವಿಡ್ ನಿಂದಾಗಿ ಮೂರಾ ಬಟ್ಟೆಯಾಯಿತು ರೈತರ ಬದುಕು ಕೋವಿಡ್ ನಿಂದಾಗಿ ರೂಲ್ಸ್ ಇದೆ ಬೆಳಗ್ಗೆ 6 ರಿಂದ 10 ಗಂಟೆವರೆಗೆ ಏನಿದ್ರೂ ಕೂಡ ವ್ಯಾಪಾರವನ್ನ ನಡೆಸಬೇಕು ಆದರೆ ಆ ಸಂದರ್ಭದಲ್ಲಿ ಕೊಳ್ಳೋರು ಬಂದ್ರಷ್ಟೇ ಮಾರಾಟ ಮಾಡೋ ಸಾಧ್ಯ ಆಗುತ್ತೆ ಬೆಳೆ ಇದೆ ಹೂವಿನ ಬೆಳೆ ಆಗಿದೆ ಆದರೆ ಮಾರಾಟ ಮಾಡಕ ಆಗ್ತಿಲ್ಲ ಕೊಳ್ಳೋರು ಕೂಡ ಇಲ್ಲ ಚಿಕ್ಕಬಳ್ಳಾಪುರದ ಚಿತ್ರಣ ಇದು ಮಾರ್ಕೆಟ್ ನಲ್ಲಿ ವ್ಯಾಪಾರ ಆಗಿಲ್ಲದೆ ಹೂವಿನ ಚೀಲ ತಿಪ್ಪೆ ಪಾಲಾಗ್ತಾ ಇದೆ ಮಾರುಕಟ್ಟೆ ಪಕ್ಕದ ತಿಪ್ಪೆಯಲ್ಲಿ ಹೂ ಬಿಸಾಕ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದ ರೈತರು ರೈತರ ಹೊಟ್ಟೆ ಮೇಲೆ ಹೊಡೆದಿದೆ ಕೊರೋನಾ ಸುಂದರವಾಗಿ ಅರಳಿರುವಂತ ಹೂವನ್ನ ಕೊಳ್ಳೋದಕ್ಕೆ ಯಾರು ಕೂಡ ಬರ್ತಿಲ್ಲ ಯಾಕಂದ್ರೆ ಕೋವಿಡ್ ನಿಂದಾಗಿ ಆ ಭೀತಿ ಇದೆ ಸಮಯ ನಿಗದಿಯಾಗಿದೆ ಆ ಸಮಯದಲ್ಲಿ ಬಂದು ತೆಗೆದುಕೊಳ್ಳಬೇಕು ಆದರೆ ಜನಕ್ಕೆ ಭೀತಿ ಇರುವಂತ ಹಿನ್ನೆಲೆಯಲ್ಲಿ ಬಹಳಷ್ಟು ಮಂದಿ ಬರ್ತಾ ಇಲ್ಲ ಪರಿಣಾಮ ಬೆಳೆಗಾರನಿಗೆ ಬಂದ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ಯಾಕಂದ್ರೆ ಕೊಳ್ಳೋರಿಲ್ಲ ಜನತಾ ಕರ್ಫ್ಯೂ ಮಾಡುತ್ತಿದ್ದಂತೆ ಇತ್ತ ಹೂವಿನ ಬೆಳೆಗಾರರು ಸಂಕಷ್ಟಕ್ಕೆ ಒಳಗಾಗಿರುವಂತದ್ದು ಅಂದ್ರೆ ಬೆಳಗ್ಗೆ 6 ರಿಂದ 10 ಗಂಟೆವರೆಗೂ ಕೂಡ ಮಾರುಕಟ್ಟೆಯಲ್ಲಿ ಹೂವಿನ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಟ್ರು ಕೂಡ ಇಲ್ಲಿ ಹೂವಿಗೆ ಸಮರ್ಪಕವಾದಂತ ಬೆಲೆ ಸಿಗ್ತಾ ಇಲ್ಲ ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿರುವಂತದ್ದು ಬಂಗಾರದಂತ ಬೆಳೆ ಬೆಳೆದರೂ ಕೂಡ ಇದಕ್ಕೆ ತಕ್ಕಂತೆ ಬೆಲೆ ಸಿಗ್ತಾ ಇಲ್ಲ ಅಂದ್ರೆ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದ ಕಾರಣ ಏನೋ ಈ ಒಂದು ಹೂವಿಗೆ ಬೆಲೆ ಸಿಗ್ತಾ ಇಲ್ಲ ನೋಡ್ತಾ ಇರಬಹುದು ಚಾಮಂತಿ ಅಂತ ಸೇವಂತಿಗೆ ಅಂತ ಸಾಕಷ್ಟು ಒಳ್ಳೆ ಒಳ್ಳೆ ಬಂಗಾರದ ಅಂತ ಬೆಳೆ ಬೆಳೆದಿದ್ದಾರೆ ರೈತರು ಇಡ್ಕೊಂಡಿದ್ದಾರೆ ನೋಡಿ ಸಾಕಷ್ಟು ತುಂಬಾ ಒಳ್ಳೆಯಾದಂತ ಬೆಳೆ ಬೆಳೆದಿದ್ದಾರೆ ಆದರೆ ಮಾರುಕಟ್ಟೆ ಬೇಗ ಕ್ಲೋಸ್ ಆಗ್ತಾ ಇರೋದ್ರಿಂದ ಬೇರೆ ಕಡೆ ಎಕ್ಸ್ಪೋರ್ಟ್ ಆಗದೇ ಇರೋದ್ರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿರುವಂತದ್ದು ಅಂದ್ರೆ ತಮ್ಮ ಬೆಳೆದಂತ ಬೆಳೆ ಸಮರ್ಪಕವಾದ ಬೆಲೆ ಸಿಗ್ತಾ ಇಲ್ಲ ಬರುವಂತ ಹೋಗುವಂತ ಖರ್ಚು ಕೂಡ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ವಿಧಿ ಇಲ್ಲದೆ ರೈತರು ತೋಟದಲ್ಲೇ ಹಾಕೋದಕ್ಕಿಂತ ತಗೊಂಡು ಇಲ್ಲಿ ಸಾಕಷ್ಟು ಬೆಳೆಗಳನ್ನು ಒಂದಷ್ಟು ಬಿಸಾಡ್ತಾ ಇದ್ದಾರೆ ಬನ್ನಿ ಈಗ ರೈತರನ್ನ ಮಾತಾಡೋಣ ಏನು ಹೇಳ್ತಾರೆ ಅಂತ ಅಣ್ಣ ಈಗ ಒಳ್ಳೆ ಬೆಳೆ ಬೆಳೆದಿದ್ದೀರಾ ಬೆಲೆ ಸಿಗ್ತಾ ಇಲ್ಲ ಸೋ ಏನು ಸಮಸ್ಯೆ ಆಗ್ತಾ ಇದೆ ಸರ್ ಎಲ್ಲ ತಿಪ್ಪೆಗೆ ಹಾಕ್ತಾ ಇದ್ದೀವಿ ತಗೊಂಡವರಿಲ್ಲ ಇಲ್ಲಿ ಮಾರ್ಕೆಟ್ ಸರಿಯಾಗಿಲ್ಲ ಬಾರಿ ತೊಂದರೆ ರೈತರಿಗೆ ಬಾರಿ ತೊಂದರೆ ಬಾರಿ ಅನಾಹುತ ಆಗ್ತಾ ಇದೆ ಲಕ್ಷಾಂತರ ಲಾಸ್ ಬಂಡವಾಳ ಹಾಕಿದ್ದೀವಿ ಲಕ್ಷಾಂತರ ರೂಪಾಯಿ ಲಾಸ್ ಆಗ್ತಾ ಇದೆ ಬಾರಿ ತೊಂದರೆ ಆಗ್ತಾ ಇದೆ ಇಲ್ಲಿ ಮಾರುಕಟ್ಟೆ ವ್ಯವಸ್ಥೆನೂ ಇಲ್ಲ ತಗೊಂಡವರು ಇಲ್ಲ ಈ ಕೊರೋನಾ ಅಂತ ಹೇಳಿಬಿಟ್ಟು ಬಾರಿ ತೊಂದರೆ ಆಗಿಬಿಟ್ಟಿದೆ ಸರ್ ಈಗ ರೈತರು ಬೆಳೆ ಬೆಲೆ ಸಿಗ್ತಾ ಇದಕ್ಕೆ ತುಂಬ ಬಿಸಾಡಿ ಹೋಗ್ತಾ ಇದ್ದಾರೆ ಯಾವ ತರ ಆಕ್ರೋಶ ಇದೆ ರೈತರಿಗೆ ಆಕ್ರೋಶ ಏನು ಬಾರಿ ಆಕ್ರೋಶ ಇದೆ ಈ ಸರ್ಕಾರನೇ ಸರಿಯಿಲ್ಲ ಅಂತ ಹೇಳಿಬಿಟ್ಟು ನಾವು ಎಲ್ಲ ರೈತರಿಗೆಲ್ಲ ಭಾರಿ ಆಕ್ರೋಶ ಇದೆ ಸರಿಯಾದ ವ್ಯವಸ್ಥೆ ಮಾಡ್ತಾ ಇಲ್ಲ ಈ ಸರ್ಕಾರ ಈ ಸರ್ಕಾರ ಮೇಲೆ ಭಾರಿ ಆಕ್ರೋಶ ಇದೆ ಕಷ್ಟ ಅಂದ್ರೆ ಎಲ್ಲ ನೇಣ ಹಾಕೊಂಡ ಪರಿಸ್ಥಿತಿ ಬಂದಿದೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ ಒಂದು ಎಕರೆಗೆ 1 ಲಕ್ಷ 2 ಲಕ್ಷ ಬಂಡವಾಳ ಹಾಕಿದ್ದೀವಿ ಈಗ ಅದರ ಬಡ್ಡಿ ಸಮೇತ ವಾಪಸ್ ಬರ್ತಾ ಇಲ್ಲ ಭಾರಿ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಭಾರಿ ಅನಾಹುತ ಆಗ್ತಾ ಇದೆ ಈ ನಮ್ಮ ಶಾಸಕರೇ ಆಗಲಿ ಯಾರೇ ಆಗಲಿ ಇದ್ರಿಗೆ ಏನು ಮಾರುಕಟ್ಟೆಗೆ ಇನ್ನೊಂದು ಒಳ್ಳೆ ವ್ಯವಸ್ಥೆ ಮಾಡಿಸಿ ಮಾಡಿದವಾದ್ರೆ ಅಂತೂ ರೈತರೆಲ್ಲ ನೆಣ ಹಾಕೊಳ್ಳೋದಂತೂ ಸಾಧ್ಯ ಭಾರಿ ಕಷ್ಟದಲ್ಲಿ ಇದ್ದೀವಿ ಸರ್ ಅಂದರೆ ರೈತರು ಹೇಳ್ತಾರಂಥದ್ದು ಜನತಾ ಕರ್ಫ್ಯೂನಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಆದರೂ ಚಿಕ್ಕಬಳ್ಳಾಪುರದಲ್ಲಿ 6 ರಿಂದ 10 ಗಂಟೆಗೆ ಅವಕಾಶ ಅಂದರೆ ಬೇರೆ ಬೇರೆ ಊರುಗಳಿಂದ ಬರುವಂಥ ರೈತರಿಗೆ ಇಲ್ಲಿ ಬೇರೆ ವರ್ತಕರಿಗೂ ಕೂಡ ವ್ಯಾಪಾರಿಗಳು ಬರದೇ ಇರೋ ಕಾರಣ ರೈತರು ಸಂಕಷ್ಟಕ್ಕೆ ಒಳಗಾಗಿ ನೀವು ನೋಡ್ತಾ ಇರ್ಬೋದು ತಂದ ಒಂದು ಹೂಗಳನ್ನು ಈ ರೀತಿ ಮಾರುಕಟ್ಟೆಗೆ ಸುರಿತಾ ಇರುವಂಥದ್ದು ಅಂದರೆ ಬೆಲೆ ಸಿಗ್ತಾ ಇಲ್ಲ ಚೆಂಡು ಆಗಿರಬಹುದು ಸೇವಂತಿಗೆ ಆಗಿರ್ಬೋದು ಎಲ್ಲ ಒಂದು ಹೂಗಳನ್ನು ಈ ರೀತಿ ಬಿಸಾಡಿದಂಥ ಇದನ್ನು ಎ ಪಿ ಎಂ ಸಿ ಅವರು ತಗೊಂಡೋಗಿ ಬೇರೆ ಕಡೆ ಡಂಪ್ ಮಾಡ್ತಾ ಇದ್ದಾರೆ ಅಂದರೆ ರೈತರಿಗೆ ಬೆಲೆ ಸಿಗದೇ ಇರೋ ಕಾರಣ ಈ ರೀತಿ ಬಿಸಾಡಿರುವಂಥದ್ದು ಸುರಿದಿದ್ದಾರೆ ಅಂದರೆ ಕೋವಿಡ್ನ ಜನತಾ ಕರ್ಫ್ಯೂ ಮಾಡ್ತಿದ್ದಂತೆ ವ್ಯಾಪಾರಿಗಳಾಗಿರ್ಬೋದು ಬೇರೆ ಬೇರೆ ರಾಜ್ಯಗಳಿಂದ ಜಿಲ್ಲೆಗಳಿಂದ ಬರ್ತಿದ್ದಂಥ ವ್ಯಾಪಾರಿಗಳು ಯಾರೂ ಬರ್ತಾ ಇಲ್ಲ ಅಲ್ಲೆಲ್ಲೂ ಕೂಡ ಬೆಂಗಳೂರು ಸೇರಿದಂತೆ ಬೇರೆ ಕಡೆ ಮಾರುಕಟ್ಟೆ ವ್ಯವಸ್ಥೆ ಸರಿಯಾಗಿಲ್ಲದೆ ಕಾರಣ ರೈತರು ಬೆಳೆದಂಥ ಬೆಳೆಗೆ ಬೆಲೆ ಸಿಗದೆ ಈ ರೀತಿ ತಿಪ್ಪೆಯಲ್ಲಿ ಸುರಿತಾ ಇರುವಂಥದ್ದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುವಂಥ ಹೂವನ್ನೇ ರೈತರೆಲ್ಲ ಕೂಡ ಬಿಸಾಡಿರುವಂಥದ್ದು ಸಮರ್ಪಕವಾದಂಥ ಬೆಲೆ ಇಲ್ಲ ಕೇಳೋರಿಲ್ಲ
ಹೀಗಾಗಿ ನಾವು ವಿಧಿ ಇಲ್ಲದೆ ಬಿಸಾಡಬೇಕಾದಂತ ಅನಿವಾರ್ಯ ಇದೆ ಸರ್ಕಾರ ನಮ್ಮ ಕಡೆ ಒಂದಷ್ಟು ಗಮನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಅಂದ್ರೆ ಎಪಿಎಂಸಿ ಅವರು ಇಲ್ಲಿನ ಒಂದು ರೈತರು ಬಿಸಾಡಿರುವಂತ ಹೂವನ್ನ ತೆರವುಗೊಳಿಸ್ತಾ ಇದ್ದಾರೆ ಆದರೆ ರೈತರು ಪ್ರತಿದಿನ ನಿತ್ಯ ಸಾಕಷ್ಟು ಲೋಡ್ ಗಟ್ಟಲೆ ಹೂವುಗಳನ್ನು ಈ ರೀತಿ ಬೆಲೆ ಸಿಗದೆ ಕಾರಣ ಮಾರುಕಟ್ಟೆಯಲ್ಲೇ ಸುರಿದು ವಾಪಸ್ ಆಗ್ತಾ ಇರುವಂತದ್ದು ಇದು ಚಿಕ್ಕಬಳ್ಳಾಪುರದಲ್ಲಿ ಕೋವಿಡ್ನಿಂದ ಕೋವಿಡ್ ಎರಡನೇ ಅಲೆಯಿಂದ ರೈತರು ಸಾಕಷ್ಟು ಏನು ಹೂವು ಬೆಳೆಗಾರರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮ್ಯಾನ್ ಅಮರೇಶ್ ಜೊತೆ ರವಿಕುಮಾರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.